ಮಂಡರ್ತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಬ್ಬರು ವ್ಯಕ್ತಿ ನಮ್ಮ ಠಾಣೆಗೆ ಬಂದುಬಿಟ್ಟು ಸೆಂಟ್ ಠಾಣೆಗೆ ಬಂದುಬಿಟ್ಟು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನ ಸಾರಾಂಶ ಏನಂದರೆ, ಒಬ್ಬ ವ್ಯಕ್ತಿ ಅವರಿಗೆ ನಾನು ಇಂಥ ಇಂಥ ಒಂದು ಫರ್ಮ್ ಮ್ಯಾನೇಜರ್ ಅಥವಾ ಓನರ್ ಮಾತಾಡ್ತಾ ಇದ್ದೀನಿ, ನನ್ನ ಮಗಂದು ಆಕ್ಸಿಡೆಂಟ್ ಆಗಿದೆ ಹೈವೇನಲ್ಲಿ, ವೆಸ್ಟರ್ನ್ ಎಕ್ಸ್ಪ್ರೆಸ್ ವೇನಲ್ಲಿ ಆಕ್ಸಿಡೆಂಟ್ ಆಗಿದೆ, ನಾನು ಮಗನಿಗೆ ಏರ್ಲಿಫ್ಟ್ ಮಾಡಿಸಿ ನಿಮ್ಮ ಎ ಜಿ ಶೆಟ್ಟಿ ಹಾಸ್ಪಿಟಲ್ಗೋ ಅಥವಾ ಬ್ಯಾಂಗ್ಳೂರ್ಗೋ ಬೇರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ, ಏರ್ಲಿಫ್ಟ್ ಮಾಡಲಿಕ್ಕೆ ನನಗೆ ಇಮಿಡಿಯೆಟ್ಲಿ ದುಡ್ಡು ಬೇಕು, ಸ್ವಲ್ಪ ಸಹಾಯ ಮಾಡಿ ಅಂತ ನಂಬಿಸ್ಬಿಟ್ಟು, ಯಾರ್ಯಾರು ಬೇರೆ ಫ್ರೆಂಡ್ಸ್ ಎಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿಬಿಟ್ಟು ಈ ವ್ಯಕ್ತಿನ ನಂಬಿಸಿ ಫುಸ್ಲಾಯಿಸಿ 3 ಲಕ್ಷ ರೂಪಾಯಿ ದುಡ್ಡನ್ನ ಹಾಕ್ಸ್ಕೊತಾರೆ. ಅದಾದ ಕೂಡಲೇ ಇವರಿಗೆ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ, ಅವು ಈ ರೀತಿ ಏನು ಇಲ್ಲ ಪಾಪ, ಇವರು ಕೂಡ ಬ್ಲಡ್ ಬೇಕಾಗಿರ್ಬೋದು ಮತ್ತು ಬೇರೆ ಏನಾದರೂ ಸಹಾಯ ಬೇಕಾಗಿರ್ಬೋದು, ಇವರು ಕೂಡ ಅಲ್ಲಿ ಹೋಗಿ ಎ ಜಿ ಶೆಟ್ಟಿ ಹಾಸ್ಪಿಟಲ್ ಹತ್ರ ಕಾಯ್ತಾ ಇರ್ತಾರೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಇಂಥ ಏರ್ಲಿಫ್ಟ್ನೂ ಇಲ್ಲ, ಆಕ್ಸಿಡೆಂಟ್ನೂ ಆಗಿಲ್ಲ, ಮೋಸ ಆಗಿಬಿಟ್ಟಿದೆ ಅಂತ ಖಚಿತ ಆದ ಕೂಡಲೇ ನಮ್ಮನ್ನು ತಿಳಿಸ್ತಾರೆ. ನಮ್ಮ ಸೆಂಟ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದ ಸಿಬ್ಬಂದಿಗಳು ಕೂಡಲೇ ಅದನ್ನು ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಿಸಿ ಡೀಟೇಲ್ಸ್ ತಗೊಂಡು ಮುಂಬೈನಲ್ಲಿ ಆ ಕಾಲ್ನ ಟ್ರೇಸ್ ಆಗುತ್ತೆ, ಮುಂಬೈಗೆ ಕಳಿಸ್ಬಿಟ್ಟು ಆ ಕಾಲನ್ನು ಹಿಡ್ಕೊಂಡು ಎಲ್ಲಿಂದ ಕಾಲ್ ಬಂತು, ಯಾರು ಅದಕ್ಕೆ ಕಾರಣ, ಮತ್ತು ಅಕೌಂಟ್ ಇಂದ ಯಾವ ಅಕೌಂಟ್ಗೆ ದುಡ್ಡು ಹೋಗಿದೆ, ವಿಕ್ಟಿಮ್ ಅಕೌಂಟಿಗೆ ಇಲ್ಲಿ ದುಡ್ಡು ಹೋಗಿದ್ದೆಲ್ಲ ಟ್ರೇಸ್ ಮಾಡಿಸಿ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಇಡೀ 3 ಲಕ್ಷ ಅಮೌಂಟನ್ನು ಈ ಫ್ರಾಡ್ಸ್ಟರ್ ಏನು ಮಾಡ್ತಾರೆ, ಅಪರಾಧಿಗಳಿಗೆ ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ನೇಪನ ಹಿಡ್ಕೊಂಡು ವಿಕ್ಟಿಮನ್ನು ಫುಸ್ಲಾಯಿಸೋದು, ನಂಬಿಸೋದು, ಲಾಟ್ರಿ ಆಗಲಿ ಅಥವಾ ನಿಮಗೆ ಐಫೋನ್ ಬರ್ತಾ ಇದೆ, ನಿಮಗೆ ವೆಹಿಕಲ್ ಬರ್ತಾ ಇದೆ, ನೀವು ಕರೋಡ್ಪತಿನಲ್ಲಿ ನಿಮಗೆ ಸ್ಕೀಮ್ ಸಿಕ್ಕಿದೆ ಅಥವಾ ಈ ರೀತಿ ಏನೋ ಒಂದು ಹಣ ಬೇಕು ಅಂತ ನಾವು ಕಷ್ಟದ ಸಂದರ್ಭದಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ಹಣ ತಗೊಳ್ಳಿ, ಈ ರೀತಿ ನಂಬಿಸ್ತಾರೆ. ಅದರ್ವೈಸ್ ಏನು ಮಾಡ್ತಾರೆ, ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ನ ಯಾವುದೋ ಒಂದು ಲಿಂಕ್ ಮೂಲಕ ಆಗಲಿ ಅಥವಾ ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ, ಇನ್ಶೂರೆನ್ಸ್ ಕಂಪನಿಯಿಂದ ಮಾತಾಡ್ತೀವಿ ಅಂತ ಹೇಳಿಬಿಟ್ಟು ಲಾಗಿನ್ ಐ ಡಿ ಪಾಸ್ವರ್ಡ್ ಒಟಿಪಿ ಡೀಟೇಲ್ಸ್ ತಗೊಳ್ತಾರೆ. ವಿಕ್ಟಿಮ್ ಆ ಸಹಾಯ ಆದ ಕೂಡಲೇ ಆ ಹಣದ್ದು ಎಲ್ಲ ಟ್ರಾನ್ಸಾಕ್ಷನ್ಸ್ ಆಗ್ಬಿಡುತ್ತೆ. ನಾವು ಕೆಲಸ ಮಾಡ್ತಕ್ಕಂಥ ವಿಚಾರಗಳು ಏನಂದರೆ, ಒಂದು ಯಾರು ವಿಕ್ಟಿಮ್ ಈ ರೀತಿ ದುಡ್ಡು ಕಟ್ಕೊಂಡಿದ್ದಾರೆ ಅವರು ಕೂಡಲೇ ಇಮ್ಮಿಡಿಯೇಟ್ಲಿ ಗೋಲ್ಡನ್ ಅವರ್ ಅಂತ ನಾವು ಕರಿತೀವಿ, ಕೂಡಲೇ ನಮ್ಮನ್ನು ರಿಪೋರ್ಟ್ ಮಾಡಬೇಕು. ಐದರ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ಗೆ ನೀವು ರಿಜಿಸ್ಟರ್ ಮಾಡಿ, ಅದು ಇಮಿಡಿಯೇಟ್ಲಿ ಸಂಬಂಧಪಟ್ಟ ಸೆನ್ಸ್ ಠಾಣೆಗೆ ಅದು ದೂರನ್ನು ಅವರೇ ಕಳಿಸ್ಕೊಡ್ತಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ದು ಒಂದು ಇನಿಷಿಯೇಟಿವ್. ಇಲ್ಲದೇ ಇದ್ದರೆ ನಮ್ಮ ಸೈನ್ ಇನ್ಸ್ಪೆಕ್ಟರ್ಗೆ ನಮ್ಮ ಅಧಿಕಾರಿಗಳಿಗೆ ಕೂಡಲೇ ಮಾಹಿತಿ ತಿಳಿಸಿ, ಅದಾದ ಕೂಡಲೇ ನಾವು ನಿಮಗೆ ಡೀಟೇಲ್ಸ್ ಕೇಳ್ತೀವಿ, ಆ ಡೀಟೇಲ್ಸ್ನ ತುಂಬಿಸ್ಬಿಟ್ರೆ ಇಮಿಡಿಯೇಟ್ಲಿ ಯಾವ ಅಕೌಂಟ್ಗೆ ದುಡ್ಡು ಹೋಗಿದೆ ಆ ಅಕೌಂಟನ್ನು ನಾವು ಫ್ರೀಸ್ ಮಾಡ್ಬೋದು. ಸೊ ಒನ್ ಈಸ್ ಅವಾಯ್ಡಿಂಗ್ ದಿ ಕ್ರೈಮ್, ಸೆಕೆಂಡ್ ಈಸ್ ಕ್ರೈಮ್ ಅಂದರೆ ಲಾಸನ್ನು ಕಡಿಮೆ ಮಾಡುವಂಥದ್ದು. ಒಂದು 10 ಲಕ್ಷ ರೂಪಾಯಿ ಹೋಗಿದೆ, ಯಾರು ಕ್ರಿಮಿನಲ್ ಇರ್ತಾರೆ ಅವ್ರ ಅಕೌಂಟ್ನಲ್ಲಿ ಇರ್ತದೆ, ಅಥವಾ ಅವ್ರೇನು ಮಾಡ್ತಾರೆ ಆ ಅಕೌಂಟಿಂದ ಇನ್ನೂ 4-5 ಬೇರೆ ಬೇರೆ ಅಕೌಂಟ್ ಇದನ್ನು ಟ್ರಾನ್ಸ್ಫರ್ ಮಾಡಿ ಸೇಫಾಗಿ ಇಟ್ಕೊಂಡಿರ್ತಾರೆ. ನಮಗೆ ಇಮಿಡಿಯೇಟ್ಲಿ ಗೊತ್ತಾದರೆ ನಾವು ಕ್ರಿಮಿನಲ್ ಅಕೌಂಟ್ನ ಫ್ರೀಸ್ ಮಾಡ್ತೀವಿ, ಅವ್ರದ್ದು ಅಕೌಂಟ್ ಹಿಸ್ಟ್ರಿ ತಗೊಂಡು ಅವ್ರದ್ದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತಗೊಂಡು ಫರ್ದರ್ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಅಟ್ಲೀಸ್ಟು ಹಣ ನಾವು ಉಳಿಸ್ಕೊಡ್ತೀವಿ. ಇದರದ್ದೇ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಅಂದರೆ, ಕೆಲವು ತಿಂಗಳ ಹಿಂದೆ ಪಡುಬಿದ್ರಿನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ 28 ಲಕ್ಷ ರೂಪಾಯಿ ಕಳ್ಕೊಂಡಿದ್ದು. 28 ಲಕ್ಷ ಕಳ್ಕೊಂಡು ಮೇಲೆ ಆ ವ್ಯಕ್ತಿಗೆ ಎಲ್ಲಿ ದೂರು ಕೊಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆ ವ್ಯಕ್ತಿ ಸೂಸೈಡ್ ಮಾಡುವ ಒಂದು ಹಂತಕ್ಕೆ ಹೋಗಿದ್ರು. ನಮ್ಮ ಠಾಣಾಧಿಕಾರಿಗೆ, ನಮ್ಮ ಸೆನ್ಸ್ ಸ್ಟೇಷನ್ ಅಧಿಕಾರಿಗಳಿಗೆ ತಿಳಿಸಿದಾಗ ಇಲ್ಲಿ ಕರೆಸಿ FIR ಮಾಡಿಸಿ ಇಡೀ ಟ್ರಾನ್ಸಾಕ್ಷನ್ನ ಟ್ರೇಸ್ ಮಾಡಿಸಿ ಕಳೆದ 2-3 ತಿಂಗಳಲ್ಲಿ ಸತತವಾಗಿ ಕಂಟಿನ್ಯೂಸ್ಲಿ ಅವರಿಗೆ ಕಂಪ್ಲೀಟ್ 28 ಲಕ್ಷ ದುಡ್ಡನ್ನ ವಾಪಸ್ ತರಿಸ್ಕೊಟ್ಟಿದ್ದೀವಿ ಅಂದರೆ ಕೋರ್ಟ್ ಇದೆ, ಅದಕ್ಕೆ ಪ್ರಾಪರ್ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಮೂಲಕನೇ ದುಡ್ಡು ಬರುತ್ತೆ ವಾಪಸ್, ಅದೇನು ಯಾರು ಕ್ಯಾಶ್ ಕೊಡೋದಿಲ್ಲ. ನಮ್ಮ ಲಿಮಿಟೆಡ್ ಪಾಯಿಂಟ್ ಏನಂದರೆ, ವಿಕ್ಟಿಮು ಇಮಿಡಿಯೇಟ್ಲಿ ನಮ್ಮನ್ನು ಅಪ್ರೋಚ್ ಆಗಬೇಕು, ಯಾವುದೇ ಕನ್ಫ್ಯೂಷನ್, ಡೌಟು, ನಾಚಿಕೆ, ಯಾವುದೇ ಇನ್ಹಿಬಿಷನ್ ಇಲ್ಲದೆ ನಮ್ಮನ್ನು ಅಪ್ರೋಚ್ ಆಗಿಬಿಟ್ರೆ ಅಟ್ಲೀಸ್ಟ್ ವಿ ವಿಲ್ ಹೆಲ್ಪ್ ಯು ಇನ್ ಸೇವಿಂಗ್ ದಿ ಮನಿ. ಸೊ ಗೋಲ್ಡನ್ ಅವರ್ ಪ್ರಿನ್ಸಿಪಲ್ನಲ್ಲಿ ಎಲ್ಲರೂ ರೆಸ್ಪಾಂಡ್ ಮಾಡಿದರೆ ಖಂಡಿತವಾಗಲೂ ಪೊಲೀಸ್ ಏಜೆನ್ಸೀಸ್ ಮತ್ತು ಬ್ಯಾಂಕು ಎಲ್ಲರೂ ಬದ್ಧರಾಗಿದ್ದೀವಿ, ಸಿದ್ಧರಾಗಿದ್ದೀವಿ, ನಿಮ್ಮ ಹಣನ ಉಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇದು ಏನು ಫ್ರಾಡ್ ಆದ ಈಗ ಯಾವ ರೀತಿ ಪ್ರಕ್ರಿಯೆ ಆಗ್ತದೆ? ನಾವು ಕರ್ಕೊಂಡು ಬಂದಿದ್ವಿ ಈಗ ಅರೆಸ್ಟ್ ಮಾಡಿಸ್ತೀವಿ ಮುಂದೆ, ಮತ್ತು ಹಣನೂ ಎಲ್ಲ ಅವ್ರದ್ದು ಅಕೌಂಟ್ ಎಲ್ಲ ಫ್ರೀಸ್ ಮಾಡಿ ಕೋರ್ಟ್ಗೆ ಬರೆದಿದ್ದೀವಿ. ಈಗ ಯಾರು ವಿಕ್ಟಿಮ್ ಇದ್ದಾರೆ ಅವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟಿಂದ ಎಲ್ಲ ಅವರಿಗೆ ರಿಟರ್ನ್ ಆಗ್ತದೆ. ಒಬ್ಬನೇನೋ ಅಥವಾ ಟೀಮ್ ಏನಾದರೂ? 3 ಜನರ ಟೀಮ್ ಇದೆ. ಸಿಮಿಲರ್ ಒಂದು ಕೇಸು ಮ್ಯಾಂಗ್ಳೂರ್ ಸಿಟಿನಲ್ಲಿ ಕೂಡ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ, ಅಧಿಕೃತ ಇಲ್ಲ, ಬಟ್ ಇಂಥದ್ದೇ ಒಂದು ವಿಚಾರ ಮ್ಯಾಂಗ್ಳೂರಲ್ಲಿ ಕೂಡ ಇದೇ ರೀತಿ ಫೋನ್ ಮಾಡಿ ಸೇಮ್ ಏರ್ಲಿಫ್ಟ್ ಮಾಡಬೇಕು ಹಾಸ್ಪಿಟಲ್ದೆ ನೆಪ ಹೇಳಿಕೊಂಡು 5 ಲಕ್ಷಕ್ಕೆ ಒಬ್ಬರಿಗೆ ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಬಂದಿದೆ. ಅದು ಯಾವ ಸೆಷನಲ್ಲಿ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಬಟ್ ಈ ರೀತಿ ಮಾಹಿತಿ ಬಂದಿದೆ.
ಫಂಡ್ ಕಂಪನಿ ಡೀಲರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಕೊಂಡು ನಮ್ಮ ಕಂಪನಿ ಓನರ್ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಕುಂಟದಲ್ಲಿ ಅಂತ ಹೇಳಿದರು. ಅವರು ನಿಮ್ಮ ನಂಬರನ್ನು ಕೊಟ್ಟಿದ್ದೇನೆ, ಅವ್ರು ನಿಮ್ಗೆ ಕರೆ ಮಾಡ್ತಾರೆ ಅಂತ ಹೇಳಿ. ನಂತರ ಅವರು ಆ ವ್ಯಕ್ತಿ ಕರೆ ಮಾಡಿದ, ನಾವು ಅರ್ಜೆಂಟಾಗಿ ಮಗನ ಪರಿಸ್ಥಿತಿ ಗಂಭೀರ ಇರೋದರಿಂದ ಏಜ್ ಹಾಸ್ಪಿಟಲ್ ಮಂಗಳೂರಿಗೆ ಏರ್ಲಿಫ್ಟ್ ಮಾಡೋದ್ರ ಸಲುವಾಗಿ ಅರ್ಜೆಂಟಾಗಿ 300,000 ರೂಪಾಯಿ ಹಣ ಬೇಕಾಗಿದೆ, ನಾನು ನಿಮ್ಮ ಮಂಗಳೂರಿಗೆ ಬಂದ ತಕ್ಷಣ ಅದನ್ನು ಕೊಡ್ತೇನೆ ಅಂತ ಹೇಳಿ. ಆಗ ನಾನು ನನ್ನ ಅಕೌಂಟಿಂದ 50,000 ಹಾಗೆ ಸಂಬಂಧಿಕರು ಮತ್ತು ಸ್ನೇಹಿತರ ಅಕೌಂಟಿಂದ 250,000 ಒಟ್ಟು 300,000 ರೂಪಾಯಿಯನ್ನು ಅವನಿಗೆ ಅಕೌಂಟ್ ಮೂಲಕ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ನಂತರ ಅಲ್ಲಿ ಹೋಗಿ ಕಾದರೆ 3.5 ಗಂಟೆ ತನಕ ಕಾದರೂ ಕೂಡ ಆ ವ್ಯಕ್ತಿ ಬರಲಿಲ್ಲ. ಆವಾಗ ನಾವು ವಾಪಸ್ ಬಂದು ಸಂಜೆ 7 ಗಂಟೆಗೆ ಕಾಲ್ ಮಾಡಿದ ತಕ್ಷಣ ಕಂಪನಿಯವರೇ ಡೈರೆಕ್ಟಾಗಿ ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ ತಕ್ಷಣ ಹೇಳಿದರು ಆ ರೀತಿ ಆಕ್ಸಿಡೆಂಟ್ ಆದಂಥ ಯಾವುದೇ ಮಾಹಿತಿ ನಮಗಿಲ್ಲ ಅಂತ ಹೇಳಿ. ಆವಾಗ ನಮ್ಗೆ ಗೊತ್ತಾಯಿತು ಇದು ಫೇಕ್ ಕಾಲ್ ಅಂತ ಹೇಳಿ. ಆವಾಗ ನಾವು ಸೈಬರ್ ಕ್ರೈಮ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸರ್ ಹಾಗೆ ಅಕ್ಷಯ್ ಮಚ್ಚಿಂದರ್ ಸರ್ ಅವ್ರನ್ನ ಸಂಪರ್ಕ ಮಾಡಿದ ತಕ್ಷಣ ಅವ್ರು ಹೇಳಿದರು ಸೈಬರ್ ಕ್ರೈಮ್ ಪೋರ್ಟಲಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅದ್ರ ಮೂಲಕ ಅವ್ರನ್ನ ಪತ್ತೆ ಹಚ್ಚಬಹುದು ಅಂತ ಹೇಳಿ ನಾವು ಹಾಗೆ ಮಾಡಿದ್ವಿ. ಅದೇ ನಿನ್ನೆ ದಿನ ಅವರೆಲ್ಲರೂ ಇಲ್ಲಿ ಸೆಂಟ್ ಠಾಣೆಯ ಸಿಬ್ಬಂದಿಗಳು ಹಾಗೆ ಅಕ್ಷಯ್ ಮಚ್ಚಿಂದರ್ ಸರ್ ಮತ್ತು ಮಂಜುನಾಥ್ ಸರ್ ಮುತುವರ್ಜಿಯಿಂದ ಆರೋಪಿಯನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು 2.5 ಲಕ್ಷ ಏನಿದೆ ಅವರ ಕಳ್ಕೊಂಡಿರತಕ್ಕಂತಹ ಫ್ರೆಂಡ್ಸ್ ಅಕೌಂಟಿಗೆ ಮತ್ತು ರಿಲೇಟಿವ್ಸ್ ಅಕೌಂಟಿಗೆ ಹಾಕಿದ್ದಾರೆ. 50,000 ರೂಪಾಯಿ ಅವರ ಅಕೌಂಟಲ್ಲಿ ಫ್ರೀಸ್ ಆಗಿದೆ, ಅದನ್ನು ಕೋರ್ಟಲ್ಲಿ ಡಾಕ್ಯುಮೆಂಟ್ ಕೊಟ್ಟು ನಾವು ತೆಗೆದುಕೊಳ್ಳಬಹುದು ಅಂತ ಹೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಹಣ ಹಾಕೋದಕ್ಕಿಂತ ಮುಂಚೆ ಒಂದು 4 ಜನರ ಹತ್ರ ವಿಚಾರಿಸ್ಕೊಳ್ಬೇಕು. ಅದ್ರ ಜೊತೆಗೆ ಅಕಸ್ಮಾತ್ ಹಣ ಹಾಕಿದ್ರೂ ಕೂಡ ಅದು ಫೇಕ್ ಕಾಲ್ ಅಂತ ಹೇಳಿ ಗೊತ್ತಾದ ತಕ್ಷಣ, ಈ ರೀತಿ ಅನವಶ್ಯಕವಾಗಿ ಕರೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅವರಿಗೆ ನಾವು ಸೈಬರ್ ಕ್ರೈಮ್ ಪೋರ್ಟಲಲ್ಲಿ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಅದ್ರ ಮೂಲಕ ಆ ಟೈಮ್ನಲ್ಲಿ ಅವರ ಅಕೌಂಟನ್ನು ಫ್ರೀಸ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಾವು ಕಳ್ಕೊಂಡಿರುವಂಥ ಹಣವನ್ನು ಮತ್ತೆ ಮರಳಿ ಪಡಿಬಹುದಾಗಿದೆ. ಪ್ರಮೋದ್ ಕುಮಾರ್ ಶೆಟ್ಟಿ ಮಂದಿರ.